ಹಾಯ್ ಹಲೋ ನಮಸ್ತೆ ನಾನು ಸತೀಶ್ ಇದೀಗ ಆಲ್ರೆಡಿ ಎಲೆಕ್ಷನ್ ಕೂಡ ಮುಗಿದಿದ್ದು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಇದೀಗ ಗೆದ್ದು ಜಯಭೇರೆಯನ್ನು ಬಾರಿಸಿದೆ ಇನ್ನು ಎಂಎಲ್ ಎಂದರೆ ಎಲ್ಲಾ ಜಾತಿಯ ಧರ್ಮದವರು ಕೂಡ ಇರುತ್ತಾರೆ ಇನ್ನು ಈ ಸಲ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು ಒಂಬತ್ತು ಜನ ಮುಸ್ಲಿಮರು ಗೆದ್ದು ಎಂ ಎಲ್ ಎ ಆಗಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಇದೀಗ ಮುಸ್ಲಿಂ ಶಾಸಕರು ಯಾರು ಹಾಗೂ ಅವರು ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ಇಂಟ್ರೆಸ್ಟಿಂಗ್ ಯಾರು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ನಂಬರ್ ಒಂದು ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಚಾಮರಾಜಪೇಟೆಯ ಕಾಂಗ್ರೆಸ್ ಶಾಸಕರಾಗಿರುವಂಥ ಜಮೀರ್ ಅಹಮದ್ ಖಾನ್ ರವರು ಇದೀಗ ಮತ್ತೊಮ್ಮೆ ಎಲೆಕ್ಷನ್ನಲ್ಲಿ ನಲ್ಲಿ ಗೆದ್ದು ಮತ್ತೆ ಎಮ್ ಎಲ್ ಎ ಆಗಿದ್ದಾರೆ ಇವರು ಬಿಜೆಪಿಯ ಭಾಸ್ಕರಾವ್ರವರ ವಿರುದ್ಧ ಇದೀಗ ಐವತ್ತು ಸಾವಿರ ಗಳನ್ನು ಗೆದ್ದು ಎಂಎಲ್ಎ ಆಗಿದ್ದಾರೆ ನಂಬರ್ ಎರಡು ರಿಜ್ವಾನ್ ಅಹಮದ್ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ ರಿಜ್ವಾನ್ ಅಹಮದ್ ರವರು ಮತ್ತೊಮ್ಮೆ ಇದೀಗ ಗೆದ್ದು ಎಂಎಲ್ಎ ಆಗಿದ್ದಾರೆ ಇವರು ಬಿಜೆಪಿಯ ಚಂದ್ರನೇನ್ ರವರ ವಿರುದ್ಧ ಬರೋಬ್ಬರಿ ಇಪ್ಪತ್ತ್ ಮೂರು ಸಾವಿರ ಓಟ್ಗಳನ್ನು ಗೆದ್ದು ಇವರು ಜಯಬೇರಿಯನ್ನು ಬಾರಿಸಿದ್ದಾರೆ ನಂಬರ್ ಮೂರು ಯುಟಿ ಖಾದರ್ ಮಂಗಳೂರು ಕ್ಷೇತ್ರದ ಹಾಲಿ ಕಾಂಗ್ರೆಸ್ ಶಾಸಕರಾಗಿರುವಂತ ಯುಟಿ ಖಾದರ್ ರವರು ಇದೀಗ ಮತ್ತೊಮ್ಮೆ ಗೆದ್ದು ಎಂಎಲ್ಎ ಆಗಿದ್ದಾರೆ ಇವರು ಬಿಜೆಪಿಯ ಸತೀಶ್ ಕುಬತ್ ರವರ ವಿರುದ್ಧ ಇಪ್ಪತ್ತ್ ಮೂರು ಸಾವಿರ ವೋಟ್ಗಳಿಂದ ಗೆದ್ದಿದ್ದಾರೆ ನಂಬರ್ ನಾಲ್ಕು ಖಾನ್ ಬಿಜೆಪಿ ಕ್ಷೇತ್ರದ ಹಾಲಿ ಕಾಂಗ್ರೆಸ್ ರಹೀಂ ಖಾನ್ ರವರು ಮತ್ತೊಮ್ಮೆ ಗೆದ್ದು ಇದೀಗ ಎಂಎಲ್ಎ ಆಗಿದ್ದಾರೆ ಇವರು ಜೆಡಿಎಸ್ನ ಸತ್ಯಕಾಂತ್ ಪಲ್ಲಿ ಅವರ ವಿರುದ್ಧ ಹತ್ತು ಸಾವಿರ ವೋಟ್ಗಳಿಂದ ಇವರು ಗೆದ್ದಿದ್ದಾರೆ ನಂಬರ್ ಐದು ಎ ಹ್ಯಾರಿಸ್ ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂಥ ಎನ್ಇ ಹಾರಿಸ್ರವರು ಇದೀಗ ಮತ್ತೊಮ್ಮೆ ಚುನಾವಣೆ ಎಂಬ ಪರೀಕ್ಷೆಯನ್ನು ಎದುರಿಸಿ ಇದೀಗ ಮತ್ತೆ ಎಂಎಲ್ಎ ಹಾಕಿದ್ದಾರೆ ಇವರು ಬಿಜೆಪಿಯ ಕೆ ಶಿವಕುಮಾರ್ ರವರ ವಿರುದ್ಧ ಏಳು ಸಾವಿರ ಮತಗಳಿಂದ ಇವರು ಗೆದ್ದಿದ್ದಾರೆ ನಂಬರ್ ಆರು ತನ್ವಿರ್ ಖಾನ್ ಮೈಸೂರು ಜಿಲ್ಲೆಯ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂಥ ತನ್ವೀರ್ ಶೇಖರ್ ಅವರು ಇದೀಗ ಮತ್ತೊಮ್ಮೆ ಎಲೆಕ್ಷನ್ನಲ್ಲಿ ಜಯಬೇರಿಯನ್ನು ಬಾರಿಸಿದ್ದಾರೆ ಇವರು ಬಿಜೆಪಿಯ ಸತೀಶ್ ಸುರೇಶ್ ರವರ ವಿರುದ್ಧ ಬರೋಬ್ಬರಿ ಮೂವತ್ತೊಂದು ಸಾವಿರ ಮತಗಳಿಂದ ಇವರು ಜಯಬೇರೆಯನ್ನು ಕಳಿಸಿ ಎಂಎಲ್ಎ ಆಗಿದ್ದಾರೆ ನಂಬರ್ ಏಳು ಕನೀಸ್ ಪಾತಿಮಾ ಕಲಬುರಗಿ ಕ್ಷೇತ್ರದ ಹಾಲಿ ಕಾಂಗ್ರೆಸ್ ಶಾಸಕಿಯಾಗಿರುವಂತಹ ಅವರು ಕೂಡ ಇದೀಗ ಮತ್ತೊಮ್ಮೆ ಗೆದ್ದು ಎಂಎಲ್ಎ ಆಗಿದ್ದಾರೆ ಇವರು ಬಿಜೆಪಿಯ ಚಂದ್ರು ಬಾಟೇಲ್ ಅವರ ವಿರುದ್ಧ ಎರಡು ಸಾವಿರ ವೋಟ್ಗಳಿಂದ ಇವರು ಗೆದ್ದಿದ್ದಾರೆ ಈ ಮೂಲಕ ರಾಜ್ಯದ ಏಕೈಕ ಮುಸ್ಲಿಂ ಮಹಿಳಾ ಎಂಎಲ್ಎ ಎನಿಸಿಕೊಂಡಿದ್ದಾರೆ ನಂಬರ್ ಎಂಟು ಇಕ್ಬಾಲ್ ಹುಸೇನ್ ರಾಮನಗರ ಕ್ಷೇತ್ರದ ನೂತನ ಶಾಸಕರಾಗಿ ಕಾಂಗ್ರೆಸ್ನಲ್ಲಿ ಇದೀಗ ಇಕ್ಬಾಲ್ ಹುಸೇನ್ ರವರು ಎಂಎಲ್ಎ ಆಗಿದ್ದಾರೆ ಇವರು ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ರವರ ವಿರುದ್ಧ ಹತ್ತು ಸಾವಿರ ವೋಟ್ಗಳಿಂದ ಇವರು ಗೆದ್ದಿದ್ದಾರೆ ನಂಬರ್ ಒಂಬತ್ತು ಆಸೀಫ್ ಶೇಖ್ ಬೆಳಗಾವಿಯ ಉತ್ತರ ಕ್ಷೇತ್ರದ ನೂತನ ಶಾಸಕರಾಗಿ ಇದೀಗ ಕಾಂಗ್ರೆಸ್ನ ಪಾಳಿಯಲ್ಲಿ ಇದೀಗ ಆಸಿಫ್ ಆಸೀಫ್ ರವರು ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ ಇವರು ಬಿಜೆಪಿಯ ಡಾಕ್ಟರ್ ರವಿ ಪಾಟೀಲ್ ರವರ ವಿರುದ್ಧ ನಾಲ್ಕು ಸಾವಿರ ವೋಟ್ಗಳಿಂದ ಗೆದ್ದಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ರಾಜ್ಯದ ಮುಸ್ಲಿಂ ಎಂ ಎಗಳು ಆಗಿದ್ದಾರೆ ಇನ್ನು ಇದರಲ್ಲಿ ವಿಶೇಷವೇನೆಂದರೆ ಕೆದ್ದ ಎಲ್ಲ ಮುಸ್ಲಿಂ ಶಾಸಕರು ಕಾಂಗ್ರೆಸ್ನ ಪಾಳ್ಯದಲ್ಲಿ ಇದ್ದಾರೆ ಇನ್ನು ಇದರಲ್ಲಿ ಏಳು ಹಾಲಿ ಶಾಸಕರು ಹಾಗೂ ಎರಡು ನೂತನ ಶಾಸಕರು ಇದ್ದಾರೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು